ನಮಸ್ತೆ ಗೆಳೆಯರೇ, ಇವತ್ತು ನಿಮಗೆ ಒಂದು ವಿಶೇಷ ವಿಚಾರವನ್ನ ತಿಳಿಸ್ಬೇಕು ಅನ್ನಿಸ್ತು. ನೋಡಿ ಇದು ಹೆಂಗಿದೆ, ದೇವರ ಗದೆ ಇದ್ದಂಗಿದೆಯಲ್ಲ. ಇದಕ್ಕೆ ಸುಮಾರು 100 ವರ್ಷದ ಮೇಲಾಗಿದೆ. ನಿನ್ನೆ ಒಬ್ಬರು ಮನೆಗೆ ಹೋಗಿದ್ವಿ, ಇದರ ಮಹಿಮೆ ನೋಡಿ ಆಶ್ಚರ್ಯ ಆಯ್ತು. ಅವರು ಇದನ್ನು ಕೊಟ್ಬಿಟ್ರು ಪಾಪ, ಅವರ ಅದರಲ್ಲಿ ಪ್ರೀತಿಯಿಂದ ಇದನ್ನು ಕಾಸಾ ಅಂತಾರೆ, ಕಾಸಾ ಅಂತಾರೆ. ಅವರ ಅಜ್ಜಿ ಮನೆ ಕಲ್ಕತ್ತಾದಲ್ಲಿರೋದು, ಕಲ್ಕತ್ತಾದಲ್ಲಿ ಅವ್ರದ್ದು ದೊಡ್ಡ ಹವೇಲಿ, ಐಶ್ವರ್ಯವಂತರ ಮನೆ ಅದು. ಅವರ ಅಜ್ಜಿ ಮತ್ತು ನಮ್ಮ ನೇತ, ರಾಷ್ಟ್ರ ನೇತ, ವೀರ ಕ್ರಾಂತಿ ನೇತ ಸುಭಾಷ್ ಚಂದ್ರ ಬೋಸರು ಪಕ್ಕದ ಮನೆ ನಮ್ಮದು. ಇವರ ಮನೆಯಲ್ಲಿ ಇದ್ದಿದ್ದು ಅಂದರೆ ಸುಮಾರು ಅವರು ಹುಟ್ಟಿದ್ದೆ 1897 ಸುಭಾಷ್ ಚಂದ್ರ ಬೋಸರು ಹುಟ್ಟಿದ್ದು. ಅವರು ಇವರು ಒಂದೇ ಶಾಲೆಗೆ ಹೋಗ್ತಿದ್ರಂತೆ, ಇವರ ಅಜ್ಜಿ ಮತ್ತು ಅವರು. ಅವರು ಬಾಲ್ಯದಲ್ಲಿ ಆಡ್ತಾ ಇದ್ರಂತೆ. ಅವ್ರ ಮನೇಲಿ ಇದ್ದಿದ್ದು ಇದನ್ನು ಕೊಟ್ಟಿದ್ದಾರೆ. ಇದೇನಿದು ಅಂಥದ್ದು ಸ್ಪೆಷಲ್ಲು ಅಂತ ನೀವು ಥಿಂಕ್ ಮಾಡಬೇಡಿ, ತುಂಬ ಸ್ಪೆಷಲ್ ಇದು. ತೋರಿಸ್ತೀನಿ, ಇದು ತಾಜಾ ನಾಟಿ ಹಸುವಿನ ತುಪ್ಪ ಇದೆ, ಗೀರ್ ಹಸುವಿನ ತುಪ್ಪ ಇದೆ. ಇದು ನಮ್ಮ ಸೌತೆಕಾಯಿ ನೋಡಿರ್ತೀರಿ ಹಳ್ಳಿಲಿ, ಸೌತೆಕಾಯಿ. ಬನ್ನಿ ಇಲ್ಲಿ ಈ ಪಾದ ನೋಡಿ, ಇದು ಮನುಷ್ಯನ ಪಾದ. ಕೈ ಮತ್ತು ಪಾದಗಳು ಕಂಡಕ್ಟರ್ ಅಂತಾರೆ. ನಿಮಗೆ ಗೊತ್ತಿರ್ಬೋದು ಎಲೆಕ್ಟ್ರಿಕ್ ವೈರ್ಮ್ಯಾನು ಎಲೆಕ್ಟ್ರಿಕ್ ವೈರ್ನ ಹಿಂದ್ಗಡೆಯಿಂದ ಮುಟ್ತಾನೆ ಹಿಂಗೆ ಶಾಕ್ ಚೆಕ್ ಮಾಡೋದಕ್ಕೆ, ಯಾಕೆಂದರೆ ಇದು ಇನ್ಸುಲೇಟರು, ಇದು ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹಿಂಗೆ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ, ಹಿಡ್ಕೊಂಬಿಡುತ್ತೆ ಅಂತ. ಕೈನ ಬೇಗ ಹಿಡ್ಕೊಳುತ್ತೆ ಎಲೆಕ್ಟ್ರಿಸಿಟಿ. ನಮ್ಮ ದೇಹದ ಎಲ್ಲ ನರಗಳ ಕೊನೆಗಳು ಇಲ್ಲಿರುತ್ತೆ, ಅದಕ್ಕೆ ಮುದ್ರೆಗಳಲ್ಲಿ ಬೆರಳುಗಳನ್ನು ಬಳಸ್ತಾರೆ. ಅದರ ಒಂದು ಥಿಂಕಿಂಗ್ ಅನಿಸುತ್ತೆ, ಹೇಳಿ, ನಮ್ಮ ಹಿಂದಿನ ಪುರಾತನ ಜನ ಕಂಡುಕೊಂಡಿರೋದು, ದೇಹದ ಎಲ್ಲ ವಿಷವನ್ನು ಸೌತೆಕಾಯಲ್ಲಿ ಹೇಗೆ ಕೊನೆಯನ್ನು ಹಳ್ಳಿಯಲ್ಲಿ ಹುಟ್ಟಿರೋರು ಗೊತ್ತಾಗುತ್ತೆ, ಕೊನೆಯನ್ನು ಕಟ್ ಮಾಡಿ ಉಜ್ಜಿ 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 ವಿಷ ತೆಗಿತಾ ಇದ್ರು ನಮ್ಮ ತಾಯಿ ಅಜ್ಜಿಯವರೆಲ್ಲ. ಆ ರೀತಿ ನಮ್ಮ ದೇಹದ ವಿಷ ತೆಗೆಯುತ್ತೆ. ಇದು ನಿಮಗೆ ಇವತ್ತು ತೋರಿಸ್ತೀನಿ, ಬನ್ನಿ ನೋಡಿ. ಇದನ್ನು ಹಸುವಿನ ತುಪ್ಪದಲ್ಲಿ ಹೀಗೆ ಅದ್ದುಕೊಂಡು ನೋಡಿ, ಹೀಗೆ ನಮ್ಮ ಅಂಗಾಲಲ್ಲಿ ಉಜ್ಜಿದಾಗ, ನಿನ್ನೆ ಇದನ್ನು ಮಾಡಿಕೊಂಡೆ ನಾನು, ಏನು ರಿಲ್ಯಾಕ್ಸೇಷನ್ ಅಂದರೆ ನಮ್ಮ ದೇಹದಲ್ಲಿರೋ ಎಲ್ಲ ಒಂದು ಏನೋ ಒಂದು ರೀತಿಯ ಭಾರ ಇಳಿದು ಹೋದಂಗೆ ಆಗತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸುಮ್ಮನೆ ಹಿಂಗೆ ಅಂತ ಇರೋದಷ್ಟೇ, ಇದು ದೇಹದ ಒಳಗಿರುವಂತಹ ಒಂದು ವಿಷವನ್ನು ಆಚೆ ತೆಗೆಯುತ್ತೆ ಅನ್ನೋದು ಅವರ ಭಾವನೆ. ಅದು ಹೇಗೋ ಇದರೊಳಗಿರೋ ವಿಷ ಆಚೆ ಬರುತ್ತೋ ಅದು ಗೊತ್ತಿಲ್ಲ, ಆದರೆ ಇದು ಮಾಡಿದ ಮೇಲಂತೂ ತುಂಬ ಕಾಲಲ್ಲಿ ಒಳ್ಳೆ ಫೀಲಿಂಗ್ ಬರುತ್ತೆ ನೋಡಿ. ಹಿಂಗೆ ಮಾಡ್ತಾ ಇರ್ತೀನಿ, ಕಣ್ಣು ಮುಂದೆ ಹಿಂಗೆ ಇದಕ್ಕೆ ಇಲ್ಲೇ ಫೋಕಸ್ ಮಾಡಿ, ನೀವು ಆಶ್ಚರ್ಯ ಪಟ್ಬಿಡ್ತೀರಿ. ಇದು ಈ ಭಾಗದಲ್ಲಿ ದೇಹದಲ್ಲಿ ಇರೋ ಎಲ್ಲ ವಿಷ ಆಚೆ ಬರುತ್ತೆ ನೋಡಿ, ಇದು ಕಾಸ ಅಂತಾರೆ. ಹಸುವಿನ ತುಪ್ಪದಲ್ಲಿ ಏನು ಶಕ್ತಿ ಇದೆ ಅನ್ನೋದು ಇದು ತೋರಿಸುತ್ತೆ ನೋಡಿ. ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅಚ್ಚಸೆ ದಿಕಾ ಪುರುಷ ಕ್ಲೀನ್ ಇದೆಯಲ್ಲ, ಇದರ ನಮ್ಮ ಕ್ಯಾಮ್ರಾಮ್ಯಾನ್ ಎಂದಿನಂತೆ ಅಖಿಲೇಶ್ ಅಂತ ಒಳ್ಳೆ ಹಿಂದಿ ಕವಿ ಅವರು ನೋಡಿ, ಇನ್ನು ಶುರುವಾಗುತ್ತೆ. ಮಾಡುವಾಗಲೂ ಏನೋ ಒಂಥರ ಫೀಲಿಂಗ್ ಆಗುತ್ತೆ ನೋಡಿ. ಇಲ್ಲಿ ಒಂದು ನಿಮಗೆ ಒಂದು ನಕ್ಷತ್ರ ಕಾಣುತ್ತಲ್ಲ ನೋಡಿ, ಇಲ್ಲಿ ನಕ್ಷತ್ರ ಕಾಣುತ್ತೆ. ಇದು ಸುಮಾರು ಜನಕ್ಕೆ ಇರುತ್ತೆ, ತಿರುಗೋ ಅವರಿಗೆ ಕಿತ್ತಡಿ ಅಂದರೆ ಒಂದು ಕಡೆ ನಿಲ್ಲದೆ ತಿರುಗ್ತಾರಲ್ಲ ಅವ್ರಿಗೆ ಈ ನಕ್ಷತ್ರ ಇರುತ್ತೆ ಅಂತ ಹೇಳ್ತಾರೆ ರೇಖಾಶಾಸ್ತ್ರದಲ್ಲಿ ನೋಡಿ. ಪದ್ಮರೇಖೆನೂ ಇರುತ್ತೆ ಕೆಲವರಿಗೆ, ಮತ್ಸ್ಯ ರೇಖೆ ಇರುತ್ತೆ ಕಾಲಲ್ಲಿ ಬಂತು ನೋಡಿ. ಒಳಗಡೆ ಇರೋ ಎಲ್ಲ ಎಷ್ಟು ಲೈಟ್ ಆಗುತ್ತೆ ಕಾಲು,
ಅಂತ ಇದಿಲ್ಲ ನೋಡಿ, ಮೊದಲಿಗಿಂತ ಕಪ್ಪಾಯ್ತಾ? ಹಿಂಗೆ ಇರಿ. ಅದು ಈ ವಿಷವನ್ನು ನೀಲಿ ಬಣ್ಣ ಅಂತಾರಲ್ಲ, ಹಾಗೆ ವಿಷನೀಲಿ ಆಚೆ ಬರುತ್ತೆ. ಇಲ್ಲೇ ವಿಷ್ಣುವಿಗೆ, ವಿಷ್ಣು ಮಹಾ ಶ್ರೀ ಮಹಾವಿಷ್ಣು ಭೃಗು ಮಹರ್ಷಿಗೆ ಕಣ್ಣನ್ನು ಒತ್ತಿ ಅಹಂಕಾರ ತೆಗೆದ ಜಾಗ ಇದು. ಇಲ್ಲಿ ನೋಡಿ ಹೆಂಗೆ ಬರುತ್ತಿವಾಗ. ಇವಾಗ ಬರೋಕ್ಕೆ ಶುರುವಾಯ್ತು ನೋಡಿ. ಮತ್ತೆ ಇದನ್ನು ತೊಳೆದ್ರೂ ಹೋಗೋದಿಲ್ಲ, ಅಷ್ಟು ಕಚ್ಕೊಂಡಿರುತ್ತೆ. ಕಪ್ಪಗಾಗೋತ್ ನೋಡಿ. ಏನೇನೋ ಇದೆ, ಮನುಷ್ಯ ಕಂಡುಕೊಂಡ ವಿಜ್ಞಾನ ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಇದಕ್ಕೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಿಲ್ಲ. ಇದನ್ನ ಬಣ್ಣ ಬದಲಾಗ್ಬೋದು, ಅದಕ್ಕೆ ಏನಾದರೂ ವೈಜ್ಞಾನಿಕ ವಿಚಾರ ಹೇಳ್ಬೋದು, ಆದರೆ ಒಳಗಡೆ ಇರೋ ನೋವು ಕಡಿಮೆ ಆಗೋದು, ನಮಗೆ ಸಹಜ ನೋವುಗಳು, ತಿರುಗಾಟದ ನೋವುಗಳು ಎಲ್ಲ ತುಂಬ ಹದವಾಗಿರುತ್ತೆ, ಹಿತವಾಗಿರುತ್ತೆ ನೋಡಿ. ತೂಕರು ನೋಡಿ, ಆ ಕಪ್ಪು ನೋಡಿ ಹೆಂಗೆ ಬರ್ತಾ ಇದೆ. ಇದು 100 ವರ್ಷದ್ದು. ತೋಡಾಕ್ಬಿಟ್ಟು ನೋಡಿ, ಕಪ್ಪು ಹೆಂಗೆ ಬಂದು, ಹೆಂಗೆ ಬೆಳ್ಳಿಗಿದ್ದ ಕಾಲು ಫುಲ್ ಕಪ್ಪಗಾಗಿ ಹೆಂಗೆ ಮೆತ್ಕೊಂಡ್ಬಿಡುತ್ತೆ ಕರು ಅವ್ರ. ನೋಡಿ ಹೆಂಗಿದೆ ಇದು. ಇಂಥವೆಲ್ಲ ಅಹೋರಾತ್ರ ಎಷ್ಟು ಜನ್ಮದಲ್ಲಿ ಮಾಡಿರೋ ಪುಣ್ಯನೋ, ಇಂಥವೆಲ್ಲ ಇವನ ಕಣ್ಣಿಗೆ ಬೀಳುತ್ತೆ. ಪಾಪ ಅವರು ಇದನ್ನು ಇನ್ಸ್ಟ್ರೂಮೆಂಟೇ ಕೊಟ್ಬಿಟ್ರು, ನಿಮ್ಮ ಹತ್ರನೇ ಬೇಡ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಸುಮಾರು 100 ವರ್ಷದ ಇನ್ಸ್ಟ್ರೂಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಕಾಸ ಅಂತಾರಂತದ ನಿಮಿಷ ಅಭಿದಿಕರು. ನೋಡಿ ನೀವು ನೋಡಿ ಹೆಂಗೆ ಬಂದಿದೆ ಇದು ಪಾದ. ನೀವು ಬಿಗಿನಿಂಗಲ್ಲಿ ನೋಡಿದ್ರೆ ಹೆಂಗಿತ್ತು, ಈ ಮೆಟೀರಿಯಲ್ ಏನು ಅನ್ನೋದೇ ನಂಗೆ ಅರ್ಥ ಆಗಲಿಲ್ಲ. ನಿನ್ನೆ ಕಾಲು ತೊಳ್ಕೊಳಕ್ಕೆ ಹೋದರೂ ತೊಳ್ಕ, ನಿನ್ನೆ ಅಂತೂ ಇನ್ನೂ ತಿಕ್ಕಾಗಿ ಬಂತು. ಫಸ್ಟ್ ಟೈಮ್ ಮಾಡಿದ್ದಲ್ವಾ ಒಳಗಡೆ ಇದ್ದ ಎಲ್ಲ ವಿಷಯ. ಇವಾಗ ಆ ನಕ್ಷತ್ರನೂ ಕಾಣ್ತಾ ಇದೆ ನೋಡಿ ಕಾಲಲ್ಲಿ, ನಿಮ್ಮ ಕಾಲಲ್ಲೂ ಇಂಥ ರೇಖೆಗಳಿರ್ಬೋದು ನೋಡಿ. ಹ್ಞೂ, ಕರೆಕ್ಟ್. ಬರ್ತಾನೆ ಇರುತ್ತೆ, ಇಲ್ಲ ನಿಮಗೆ ಗೊತ್ತಾಗತ್ತೆ ಯಾವಾಗ ನಿಲ್ಲಿಸಬೇಕು ಅಂತ. ಯಾಕಂದ್ರೆ ಒಂಥರ ಈ ಸೇಮ್ ಸೌತೆಕಾಯಿ ಇದೆ ಎಕ್ಸಾಂಪಲ್ ನಿಮಗೆ. ಸೌತೆಕಾಯಿ ಒಳಗಿರೋ ಎಲ್ಲ ವಿಷ ಹೇಗೆ ಆಚೆ ಬರುತ್ತೋ ಹಾಗೆ ಎಲ್ಲ ಆಚೆ ಬಂದುಬಿಡುತ್ತೆ ನಮ್ಮ ದೇಹದಲ್ಲಿರೋದು. ಎರಡು ಕಾಲುಗಳಲ್ಲಿ, ಎರಡು ಕೈಗಳಲ್ಲಿ. ಕಾಸ ಅಂತಾರೆ ಇದ್ರ ಹೆಸರು. ಇನ್ನು ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ತುಂಬ ಬರುತ್ತೆ, ಇವಾಗ ಮತ್ತೆ ಇದಾದ್ಮೇಲೆ ಮಾಡಿದ್ರೆ ಕಡಿಮೆ ಬರುತ್ತೆ. ಯಾಕಂದರೆ ಒಳಗಡೆ ವಿಷ ಇರಬೇಕಲ್ಲ ಆಚೆ ಬರೋಕ್ಕೆ, ಇವಾಗ ಇರುವುದನ್ನೆಲ್ಲ ತೆಗಿತಾ ಇದೆ. ಓಕೆ ಅಭಿ, ಏನಿದೆ ಅಭಿ, ತೇರಾ ಪೇರ್ಕೋ ಕರು ಶುರು ಕರು ತಿರ್ಕು ಜಾದಾ ಈಗ. ಹ್ಞೂ, ಯಾವ ಪೇರ್ಕೋ ಕರು ತೋಡದು ದುಬ್ಬಾ ದುಬ್ಬಾದು ಇದ್ರ ದುಬ್ಬಾದು ತೋಡ. ಹ್ಞೂ, ಇವ್ನಿಗೆ ಮಾಡಿಸೋಣ ನೋಡಿ, ಇವಾಗ ಹೊಸಭಾವನು. ಹಾಂ ಕರು, ಹಾಂ ಇವನಿಗೆ ನೋಡಿ, ಜಾಸ್ತಿ ಬೇಗ ಜಾಸ್ತಿ ಬರುತ್ತೆ ಇವನಿಗೆ. ಇದು ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ಲು ವಿಷ ಅಂದರೆ ಗ್ರೀನ್ ಕಲರ್ ವಿಷ ಇರುತ್ತಲ್ಲ, ಗ್ರೀನ್ ಕಲರ್ ಆಗೋಗಿದೆ. ಹಾಂ ದೇಖೋ, ಇವನಿಗೆ ಇನ್ನೂ ಶುರುವಾತಲ್ಲೇ ಬಂದ್ಬಿಡುತ್ತೆ. ಯಾಕಂದ್ರೆ ನನಗೆ ನಿನ್ನೆನೆ ತೆಗೆದಿದ್ವಲ್ವಾ, ಇವನಿಗೆ ಶುರುವಾತಲ್ಲೇ ಬರ್ತಾ ಇದೆ ನೋಡಿ. ನಿನ್ನೆ ತೆಗೆದಿದ್ವಿ, ನಿಮಗೆ ತೋರ್ಸೋಕೆ ಮುಂಚೆ ಒಂದ್ಸಲ ತೆಗೆಯೋಣ ಅಂತ. ಈಗ ನೋಡಿ ಇವನಿಗೆ ಹೆಂಗೆ ಬರ್ತಾ ಇದೆ ಅಂದರೆ, ಇವನು
ಎರಡು ಮೂರು ದಿವಸದಿಂದ ತುಂಬ ಕಾಲು ನೋವು ಆ ನೋವು ಈ ನೋವು ಅಂತ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದಾನೆ ಇವತ್ತು. ಇವಾಗ ನೋಡಿ ಇವತ್ತು ಅವನಿಗೆ ಎಷ್ಟು ರಿಲ್ಯಾಕ್ಸ್ ಆಗಿ ಅಚ್ಚ ನಿಂದ ಜೊತೆ ತುಂಬ ಅವನಿಗೆ ಪಾಪ ಕನ್ನಡ ಬರೋದಿಲ್ಲ ತುಂಬ ಏ ಜಾದ ರೈತಕ್ಕೋ ಕರೋನ ಗದೆ ಗದೆ ಮಜೂರಿ ಕರ್ತಾ ಬಾಡಿಗೋ ಮೇಂಟೈನ್ ನೈ ಕರ್ತಾ ಇತ್ತು ಕಾರ್ ರಿಪೇರಿ ಹೋಗುತ್ತೆ ಇಮ್ಮಿಡಿಯೇಟ್ಲಿ ಜಾಕೆ 50,000 1,00,000 ರೂಪಾಯಿ ದೇಖ ಖರ್ಚ ಕರತ್ತೆ ಬಾಡಿಗೆ ಕುಚ್ 5 ರೂಪಾಯಿ ಖರ್ಚನೇ ಕರ್ತೆ ತೂ ಗದೆ ದೇಖೋ ನೋಡಿ ಹೆಂಗ್ ಬಂತು ವಿಷ ದೇಖೋ ಕರು ಕರು ಅವರು ಮಾರ್ಡಲ್ ಈಗ ಓ ಪರಮ ಪವಿತ್ರ ಪರಮ ಪವಿತ್ರ ಇವು ಇದರಲ್ಲಿ ಆ ಬಾಲ್ಯದಲ್ಲಿ ಸುಭಾಷ್ ಚಂದ್ರ ಬೋಸರು ಇದನ್ನು ಕೊಟ್ಟವರು ಅಜ್ಜಿ ಅವರೆಲ್ಲ ಆಟ ಆಡ್ತಾರೆ ಅವನಿಗೆ ನೋಡಿ ಹೆಂಗ್ ವಿಷ ಬಂತು ನನಗೆ ಯಾಕೆ ಕಡಿಮೆ ಬಂತು ಅಂದ್ರೆ ನಿನ್ನೆ ತೆಗೆದು ಬಿಟ್ಟಿದ್ದೆ ಎಲ್ಲ ನೋಡಿ ಕಿತ್ತನಾ ವಿಷ ರೇ ಎಂಥ ಅದ್ಭುತವಾದ ವಿಚಾರಗಳಿದೆ ನಮ್ಮ ದೇಶದಲ್ಲಿ ನೋಡಿ ಬೇರೆ ಯಾವ ದೇಶದಲ್ಲಿ ಇಲ್ಲ ಇದು ಹೌ ಟು ಗೆಟ್ ಇಂಟು ನನಗೆ ಇದು ಅವ್ರು ಯಾರೋ ಹಳೇದು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಇದು ಏನಂತ ಫಸ್ಟ್ ಟೈಮ್ ಅವ್ರ ಹತ್ರನೇ ಫಸ್ಟ್ ಟೈಮ್ ಇದು ನೋಡಿದ್ದು ಆ ಮೆಟಲ್ ಅಲಾಯ್ ಇರ್ಬೋದು ಅಂತ ಅವ್ರ ಹತ್ರನೇ ಊಹೆ ಅಲಾಯ್ ಅದು ಬ್ರಾಸು ಮತ್ತು ಕಾಪರು ನನಗನ್ಸತ್ತೆ ಪಂಚ ಧಾತುಗಳೆಲ್ಲ ಇದೆ ಅದರೊಳಗೆ ಬಂಗಾರ ಬೆಳ್ಳಿ ಹಿತ್ತಾಳೆ ಮರ್ಕ್ಯುರಿ ಎಲ್ಲ ಸೇರಿ ಬಬ್ಬ 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 ಕ್ಯಾರೆ ಐಸಾರ ಆಯ್ತಿರಕು ಪಾಪಿ ಏನಮ್ಮೆ ಪಾಪ ಇವನು ಒಳ್ಳೆ ಕವಿ ಇವನು ತುಂಬ ಹಾರ್ಡ್ ವರ್ಕರು ತುಂಬ ಮೆಹನತ್ ಮಾಡ್ತಾನೆ ದೇಖೋ ದೇಖೋ ಏ ಕ್ಯಾ ಐ ಕ್ಯಾರೆ ಇದು ಏ ದೋ ಬಾತ್ರೂಮ್ ಮೇ ಜಾಕೆ ಫಿರ್ ಬಿ ನೈ ಜಾಯೇಗ ಇತನ ಖಡಕ ಇವು ವಿಷ ಇವು ಕೈಸೆ ಜಾಯೇಗಾ ಯೇ ಜಾಯೇಗಾ ಬಹುತ್ ದುದ್ದು ಏ ಸೋಪ್ ದಾಲ್ಕೆ ನಿಕಾಲ್ನಾ ಪಡೆಗಾ ನೋಡಿ ಗೆಳೆಯರೆ ಎಂಥ ಎಂಥ ವಿಚಾರಗಳು ನಿಮಗೆಲ್ಲ ತೋರಿಸ್ಲಿ ಅಂತ ನನಗೆ ಬಂದಿರಬೇಕಿದು ಎಷ್ಟು ಪುಣ್ಯ ಮಾಡಿದ್ದು ನಾ ಅಮ್ಮ ಪಾಪ ಬಲವಂತ ಮಾಡಿ ಕೊಟ್ಬಿಟ್ರು ನೀವು ತಗೊಂಡೋಗಿ ದೇವರು ಅಂತ ಅರೇ 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 ಏಕ್ದಮ್ ಟಾರ್ ರೋಡ್ ಟಾರ್ ಜೇಸೆ ನಿಖಲ್ ರೇ ಕಾಸ ವಿಚ್ ಕ್ರೀಮ್ ಈಸ್ ದಟ್ ಸರ್ ಇದು ಕ್ರೀಮ್ ಅಲ್ವೋ ಪ್ಯೂರ್ ಗೀರ್ ಹಸುವಿನ ತುಪ್ಪ ಇದು ಅವ್ರು ಹೇಳಿದ್ರು ಒಳ್ಳೆ ತುಪ್ಪ ನಾರ್ಮಲ್ ಹಸುವಿನ ತುಪ್ಪ ಬಳಸಿ ಅಂತ ತುಪ್ಪ ಇದು ಬೇರೆ ಯಾವ ಗ್ರೀಸು ಅಲ್ಲ ದೇಖೋ ಈ ಕಮ್ ಕಿತ್ನಾಯ ದೇಖೋದು ಪರ್ ಅಜುಬಜರಕ್ಕೆ ನೋಡಿ ನಾನು ನಿನ್ನೆ ಮಾಡಿದ್ದಕ್ಕೆ ನಿನ್ನೆ ಹಿಂಗೆ ಬಂತು ನನಗೆ ಇವತ್ತಿಲ್ಲ ನೋಡಿ ಅಂದರೆ ನಮ್ಮ ದೇಹದಲ್ಲಿರೋ ವಿಷಾನ ಸೆಳೆದು ಬಿಸಾಕತ್ತೆ ಎಂಥ ಎಂಥದ್ದು ಋಷಿಮುನಿಗಳು ಕಂಡುಹಿಡಿದ್ಯಾರ ನೋಡಿ ಹೆಂಗಿದು ನೋಡಿ ನೋಡಿ ಗೆಳೆಯರೆ ಇದನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅನ್ನಿಸ್ತು ಇದು ಹೆಂಗಿದೆ ನೋಡಿ ಇದು ನೈ ಮಿಲೇಗಾರ ಈ ಜೂನಾರೆ 100 ಇಯರ್ಸ್ ಕೊಪ್ಪರ ಗೆಲಕ್ತೆ ಇಸ್ಕೊ ಹಾಂ ಏ ದೋಕೆ ಆ ಜಾವು ಬಾತ್ರೂಮ್ ಮೇ ದೋಕೆ ಆ ಜಾವು ಆಪ್ಕೊ ಮಾಲೂಮ್ ಪಡ್ತೆ ಹಾಂ ಇವಾಗ ಅರ್ಥ ಆಯ್ತಾ ನಿಮಗೆ ಇನ್ನು ಹಿಂಗೆ ತುಂಬ ಜನಕ್ಕೆ ಈ ಕಾಲದಲ್ಲಿ ಒಳ್ಳೆಯ ಎಣ್ಣೆ ಮತ್ತು ಒಳ್ಳೆಯ ಹಿಟ್ಟು ಬಳಸಿದೆ ಮೊನ್ನೆ ಒಬ್ಬರು ಹಿಟ್ಟು ಗಿರಣಿ ಅವರು ಫೋನ್ ಮಾಡಿದರು ಅವ್ರದ್ದೇನಂದರೆ ಲಾರ್ಜ್ ಸ್ಕೇಲಲ್ಲಿ ಈ ಅಕ್ಕಿ ಇದು ರವೆ ಫ್ಯಾಕ್ಟ್ರಿ ಅವ್ರದ್ದು ಅವ್ರಿಗೆ ಸಿಕ್ಕಾಪಟ್ಟೆ ಸಹಿಸಲಾರದ ಕಷ್ಟ ಬಂದಿತ್ತು ಅದು ಯಾರು ನಿವಾರಣೆ ಮಾಡೋಕ್ಕಾಗದಿರೋ ಕಷ್ಟ ಏನು ಕಾರಣ ಅಂತ ಹುಡ್ಕೋಣ ಅಂತ ಕೇಳಿದ್ರೆ ಅವ್ರು ಬಾಯಿ ಬಿಟ್ಟು ಹೇಳಿಬಿಟ್ರು ಕಲುಷಿತ ಮಾಡೇ ಮಾಡಬೇಕಾಗ ಸರ್ ಸರ್ವೈವಲ್ಲೇ ಇಲ್ಲ ಸರ್ ಸರ್ ನಿಜವಾದ ಹಿಟ್ಟು ಮಾಡಿದ್ರೆ 300 ರೂಪಾಯಿ ಆಗೋದು ಜನ 60-70 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋದು ಇವೆಲ್ಲ ನಡೆಯುತ್ತೆ ಏನು ಮಾಡೋದು ಅಂತ ಹೇಳ್ತಾರೆ ನಮಗೆ ಈ ವಿಷ ಬರ್ತಾ ಇರೋದೇ ಆಹಾರದಿಂದ ಎಲ್ಲದರಲ್ಲೂ ಕಲುಷಿತ ಇವಾಗ ಸಮೋಸ ತಿಂದ್ವಿ ಸಮೋಸದ ಚಟ್ನಿಯಲ್ಲಿ ಕಲರ್ ಹಾಕಿದ್ದಾರೆ ಎಣ್ಣೆಯಿಂದ ಬರುತ್ತೆ ಇಂಥವೆಲ್ಲ ನಾವು ನಮ್ಮ ದೇಹದ ವಿಷವನ್ನು ತೆಗೆದು ಬಿಸಾಡಬೇಕು ಆದಷ್ಟು ನೀವು ಮನೆಗೆ ಒಂದು ಚಿಕ್ಕ ಪಾದರಕ್ಷೆ ಬಟ್ಟೆಯಲ್ಲಿ ಮಾಡಿರೋ ಪಾದರಕ್ಷೆನೋ ಏನಾದರೂ ಗೋಣಿ ಮೆಟೀರಿಯಲಲ್ಲಿ ಮಾಡಿರೋ ಪಾದರಕ್ಷೆನೋ ಇವಾಗ ಸಿಗುತ್ತಲ್ಲ ಅದು ನಾರಿನ ಪಾದರಕ್ಷೆನೋ ಬಳಸಿ ಇವಾಗ ಹಿಂದಿನ ಕಾಲದಲ್ಲಿ ಸಗಣಿ ಅಲ್ಲಿ ಸಾರಿಸಿರೋ ಮನೆಗಳಿರೋದು ಫ್ಲೋರಿಂಗು ಮತ್ತು ನೈಸ್ ಫ್ಲೋರಿಂಗ್ ಬಂದುಬಿಡ್ತು
ಇವಾಗೆಲ್ಲ ಈ ರೀತಿ ಫ್ಲೋರಿಂಗ್ ಇದ್ರೆ ತಂಡಿ ಹತ್ಕೊಂಡು ಅನೇಕರಿಗೆ ನೋವುಗಳು ವಿಷ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಆದಷ್ಟು ಸ್ವಲ್ಪ ಪಾದರಕ್ಷೆಗಳು ಹಾಕ್ಕೊಂಡು ಮನೆಯಲ್ಲಿ ಓಡಾಡಿ. ಆಚೆ ಬೀದಿಲಿ ಬೇಕಾದರೆ ಪಾದರಕ್ಷೆ ಇಲ್ಲದೆ ಓಡಾಡಿ, ಏನಾಗಲ್ಲ. ಮಣ್ಣದು, ಮಣ್ಣು ಪವಿತ್ರ. ಈ ಮನೇಲಿದೆಯಲ್ಲ ನೋಡಿ, ಎಷ್ಟು ಸುಂದರವಾಗಿದೆ ನೋಡಿ, ಇದು ಎಷ್ಟು ಸುಂದರವಾಗಿದೆ ನೋಡಿ. ನಮ್ಮ ಮುಖ ನಮಗೆ ಕಾಣುತ್ತೆ. ಆ ಮೆಟೀರಿಯಲ್ ನೋಡಿ, ಇದುವರೆಗೂ ಏನೂ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಕೊಟ್ಟ ಆ ದೇವತೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೀಗೆ ಏ ಪಾದ ಪೇರ್ತಿಕೋ ನೋಡಿ, ತೊಳೆಯೋದು ಕಷ್ಟ. ಇನ್ನೂ ಕಪ್ಪು ಕಪ್ಪು ಗಂಗೆ ಇದೆ ನೋಡಿ. ಬೋತ್ ರಿಲ್ ರಿಲ್ ಓ ಪೇರ್ಸೆ ಪೇರ್ ಡಿಫ್ರೆನ್ಸ್ ಲಗ್ರ ಏನಾ ಫೀಲಿಂಗು ಫೀಲಿಂಗ್ ಆರಾಮ್ ಲಗ್ರ ಇದಕ್ಕೆ ಒಳ್ಳೆ ನಿದ್ದೆ ಬರುತ್ತೆ. ಇದು ವಾರಕ್ಕೊಂದು ಒಂದ್ಸಲ ಮಾಡಿಕೊಂಡ್ರೆ ಎಲ್ಲ ವಿಷ ಆಚೆ ಹೋಗಿ ನಿದ್ದೆ ಬರುತ್ತೆ. ಬಟ್ ಇದಕ್ಕೆ ನಿಮ್ಮಲ್ಲಿ ಯಾರಾದರೂ ಮಹಾಜ್ಞಾನಿಗಳಿಗೆಲ್ಲ ಗೊತ್ತಿರ್ಬೋದು ಇದ್ರ ಬಗ್ಗೆ. ಅವ್ರ ಹತ್ರ ಇದು ಮೊಟ್ಟ ಮೊದಲ ಬಾರಿಯಾದ ಅನುಭವ. ಇದು ನಿಮಗೆಲ್ಲ ಗೊತ್ತಾಗಿರಲಿ. ಮುಂದೆ ಎಲ್ಲಾದರೂ ಶಾಪ್ಗಳಲ್ಲಿ ನಿಮಗೆ ಇದು ಸಿಕ್ಕಿದ್ರೆ ನೀವು ತಗೊಳ್ಳಿ. ಇಂಥದ್ದು ಫ್ರೀ ಫ್ರೀ ಲಗ್ರ ಇದೆ. ಹಾಂ, ಜೋ ಪೇರ್ ಮೇಕೆ ಅವ್ರು ಫ್ರೀ ಲಗ್ರ. ನನಗೂ ಅಷ್ಟೇ. ನಿನ್ನೆ ನಮಗೆ ಎರಡು ಕಾಲು ಒಳ್ಳೆ ನಿದ್ದೆ, ಏನು ಚೆನ್ನಾಗಿತ್ತು ಫೀಲಿಂಗು. ಇದು ಇದನ್ನು ನಿಮಗೆ ತೋರಿಸ್ಬೇಕು. ಇವನು ಯಾರು ನೋಡಿ, ಇವನು ಶುರು ಮಾಡಿದ ಕಿಚ್ಚ. ಈ ಪಾಪಿಸ್ಟ್ರು ಕರ್ನಾಟಕದಲ್ಲೆಲ್ಲ ಸೇರಿಕೊಂಡು ಈ ವಿಷ ಆಚೆ ತೆಗಿತೀವಲ್ಲ, ಹಂಗೆ ತೆಗಿಬೇಕು ಇವ್ರನ್ನ. ಈ ಚೆನ್ನು ಕಿಚ್ಚ, ಇವನಿಗೇನು ಕೆಲಸ ಇಲ್ಲಿ? ಈ ಕಿಚ್ಚ ಒಳ್ಳೆ ಕೆಲಸ ಮಾಡ್ದ ಇವನು ಸುದೀಪ. ಈ ಹೆಣ್ಣು ನಿಂದಕರು, ಈ ಕೆಟ್ಟ ಕೆಟ್ಟ ಜನನೆಲ್ಲ ಒಂದು ಕಡೆ ಅಭಿಮಾನಿಗಳು ಅಂತ ಒಂದು ಕಡೆ ಗುಂಪು ಮಾಡಿ ಒಳ್ಳೆ ಈ ವಿಷ ತೆಗೆದಂಗೆ ಕರ್ನಾಟಕದಿಂದ ತೆಗಿತಾ ಇದ್ದಾನೆ. ಎಷ್ಟು ಇವ್ರದ್ದು ಸೈ ಪೊಲೀಸ್ ಸ್ಟೇಷನಲ್ಲಿ ಇವ್ರದ್ದು ಫೈಲ್ಸ್ ಇದೆ. ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ 3-4 ವರ್ಷ ಬೇಕು. ಅಂತಹ ಕೆಟ್ಟ ಹುಳುಗಳು ಇವರೆಲ್ಲ. ಇವನ್ನ ಡಿಲೀಟ್ ಮಾಡಿ. ಬ್ಲ್ಯಾಕ್, ಹಾಂ, ಇನ್ನು ಬ್ಲ್ಯಾಕ್ ಮಾಡಬೇಡಿ. ಇವರೆಲ್ಲ ಇನ್ನೇನು ಕೆಲಸ ಇಲ್ಲ. ಕಂಡವ್ರ ಮನೆ ಆಡ್ಕೊಳ್ಳೋದು, ಅವ್ರ ಮನೇಲಿ ಹೆಣ್ಮಕ್ಳು ಇದಾರಲ್ವ, ಕಂಡವ್ರ ಮನೆ ಹೆಣ್ಮಕ್ಳನ್ನ ಆಡ್ಕೊಳ್ಳೋದು, ಕೆಟ್ಟ ಕೆಟ್ಟ ಮಾತುಗಳು. ಅದಕ್ಕೆ ಅವ್ರಿಗೊಂದು ಬ್ಯಾಡ್ಜ್ ಬೇಕು. ಅದಕ್ಕೆ ಆ ಕಿಚ್ಚ ಸುದೀಪ್ ಒಂದು ಫೋಟೋ ಹಾಕ್ಕೊಳ್ಳೋದು. ಏನು ಮಾಡಬಾರ್ದು, ಕೆಟ್ಟ ಕೆಲಸ ಮಾಡೋದು. ಅವನಿಗಂತೂ ಅದು ಪದ್ದೆ ಇಲ್ಲ. ಸ್ವಲ್ಪ ಗಮನ ಇಟ್ಕೋಬೇಕು ನಮ್ಮ ಹೆಸರಲ್ಲಿ ಏನು ಹಾಳಾಗ್ತಿದೆ ಅಂತ. ಆ ಕಾಮನ್ ಸೆನ್ಸ್ ಇಲ್ಲ ಅವನು. ಅದ್ರ ಜೊತೆಗೆ ಅವನು ನೋಡಿ, ಅವನು ಬೇಡ, ಶಂಡ ಚೂಡನ್ನು ಸೇರಿಸ್ಕೋಬೇಡಿ. ಅವನು ತುಂಬ ಹೆಣ್ಣು ನಿಂದಕಾಯ್ದಾನೆ ಅಂದರೆ ಸೇರಿಸ್ಕೊಂಡು ಕಡೆಗೆ ಅವರೇ ತೆಗಿಯಂಗಾಯ್ತಾ ನೋಡಿ, ತೆಗಿಯಂಗಾಯ್ತಾ. ಮನುಷ್ಯರಿಗೆ ಒಂದು ಬುದ್ಧಿವಂತಿಕೆ ಇಲ್ಲದೆ ಇರೋರಿಗೆ ಏನು ಮಾಡೋಕ್ಕಾಗತ್ತೆ? ಏನು ಇವ್ರ ಅಪ್ಪನ ಮನೆ ಗಂಟು, ಏ ಕಿಚ್ಚ ಸುದೀಪ, ನಿಮ್ಮ ಅಪ್ಪನ ಮನೆ ಗಂಟು ಕಂಡವ್ರ ಮನೆ ಹೆಣ್ಮಕ್ಳನ್ನ ಆಡ್ಕೊಳಕ್ಕೆ ಬಿಟ್ಟಿಯನೋ ಬೀದಿ ನಾಯಿಗಳ ಥರ ನೋಡಿ. ಇವಾಗ ಇದರ ಪರಿಣಾಮ ನೀನೇ ಫೇಸ್ ಮಾಡಬೇಕಾಗತ್ತೆ. ಇದು ಸಂವಿಧಾನ ಅಷ್ಟು ಈಸಿಯಾಗಿ ಬಿಡಲ್ಲ. ಒಂದು ವಾಟ್ಸಪ್ ಅಡ್ಮಿನ್ಗೆ ಅಷ್ಟು ಜವಾಬ್ದಾರಿ ಇರಬೇಕಾದ್ರೆ ನೀನೊಂದು ಅಭಿಮಾನಿ ಸಂಘದ ಅಡ್ಮಿನ್ ಆಗಿ ನಿನಗೆಷ್ಟಿರ್ಬೋದು? ಮನೆ ಮೇಲೆ ಬಿಡ್ತೀಯಾ? ಮನೆ ಮೇಲೆ ದಾಳಿ ಮಾಡಿಸ್ತೀಯನಾ? ಪೊಲೀಸ್ಗೆ ಆನ್ಸರ್ ಹೇಳು. ಕೋರ್ಟಲ್ಲಿ ಬಂದು ಕಟ್ಕಟೆಯಲ್ಲಿ ನಿಂತ್ಕೊಂಡು ಆನ್ಸರ್ ಹೇಳಿ. ಇವಾಗ ಅವಾಗ ಗೊತ್ತಾಗುತ್ತೆ ನಿನಗೆ ತಪ್ಪು ಅನ್ನೋ ಫೀಲಿಂಗೇ ಇಲ್ವಲ್ಲೋ. ಡೈರೆಕ್ಟಾಗಿ ನಿನ್ನ ರೈಟ್ ಹ್ಯಾಂಡನ್ನೇ ಕಳಿಸಿದೆಯಲ್ಲೋ ಮನೆಗೆ ದಬ್ಬಾಳಿಕೆ ಮಾಡೋದಕ್ಕೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋರು ನಿಮಗೊಂದು ಶೋಗಳು, ಅದ್ರ ಮೇಲೆ ನೀವು ಅಡ್ಮಿನಿಸ್ಟ್ರೇಷನ್ಗಳು. ಒಂದು ಒಂದು ಔಟರ್ ಬಂದು ಸ್ಟೇಟ್ಮೆಂಟ್ ಕೊಡೋ ಯೋಗ್ಯತೆ ಇಲ್ಲ. ನಿನ್ನ ರಾಜ್ಯಾಧ್ಯಕ್ಷ ಹಿಂಗೆ ಮಾಡಿದ್ದಾನೆ, ಅವನು ತಪ್ಪಾಗಿದೆ ಅವನಿಗೆ. ಇವಾಗ ಅದನ್ನು ನೀನು ಕೋರ್ಟಲ್ಲಿ ಮಹೋದಯರ ಮುಂದೆ, ನ್ಯಾಯಾಧೀಶರ ಮುಂದೆ ಬಂದು ತಲೆ ತಗ್ಗಿಸಿ ಹೇಳೋಕ್ಕಂಥ ಪರಿಸ್ಥಿತಿ ಬರುತ್ತಲ್ಲೋ. ಸುಮ್ಮ ಸುಮ್ಮನೆ ಬಿಡುತ್ತಾ ಇದ್ದಾವೆ. ನಿಮ್ಮ ಸಂವಿಧಾನ ಯಾರನ್ನೂ ಬಿಡಲ್ಲ. ಏನು ಶಂಡ ಚೂಡನ್ನು ಬಿಟ್ಟೆ, ಕಡೆಗೆ ಅವನಿಂದ ನೀನೇ ಆಚೆ ಹಾಕಿದೆ. ಇವೆಲ್ಲ ಫೇಸ್ ಮಾಡಬೇಕು. ಏನು ಒಂದಾ ಎರಡ? ಏ ನಿಮ್ಮ ಹಿರಿಯ ನಾಯಕರೆಲ್ಲ ಹಾಕ್ಕೊಟ್ಟ ದಾರಿಯಲ್ಲಿ ನಡೀಲೇ ಇಲ್ವಲ್ಲ ನೀವು? ಅವರೆಲ್ಲ ಹೆಂಗೆ ನಡೀತಾ ಇದ್ರು? ಎಂಥ ಗಂಭೀರ ನಡೆ, ಎಂತಹ ಗಂಭೀರ ಬಿಹೇವಿಯರು. ಅವ್ರ ನಡೆ ಒಂದು ಇಲ್ವಲ್ಲ ನಿಮಗೆ? ಮಾಡೋದೆಲ್ಲ ಅನಾಚಾರ, ಜೂಜಾಡಿಸೋದು. ನಿನ್ನೆ ಒಂದು ಮಗು ಸತ್ತೋಗಿದೆ ನೋಡು, ಸೂಸೈಡ್ ಮಾಡಿಕೊಂಡು. ಒಳ್ಳೆ ಊಟ ಮಾಡಿದ್ಯಾ ಮನೇಲಿ ತೃಪ್ತಿಯಾಗಿ? ಆಹಾ, ಜೂಜಾಡಿ ಮಗು ಸತ್ತೋಗಿದೆ ಅಂತ ದಿನ ಒಂದು ಸಲ ಭಗತ್ ಸಿಂಗ್ ಅವ್ರನ್ನ ನೇಣಿಗೆ ಹಾಕಿದ ದಿವಸ
ಬ್ರಿಟಿಷ್ ಅಧಿಕಾರಿಗಳ ಮನೆಯಲ್ಲಿ ಒಲೆ ಉರಿಲಿಲ್ವಂತೆ. ಯಾಕೆ ಅಂತ ಮನೆಗೆ ಬಂದು ಕೇಳಿದ್ರೆ ಅವ್ರ ಮನೇಲಿ ಎಲ್ಲರೂ ಇವತ್ತು ಕಿಚನ್ ಬಂದು ನಮಗೆ ನಾಚಿಕೆ ಆಗ್ತಾ ಇದೆ, ಆ ಚಿಕ್ಕ ಬಾಲಕನ್ನ ನೇಣಾಕ್ಬಿಟ್ಟು ನಿಮಗೆ ಊಟ ಮಾಡೋಕ್ಕೆ ಮನಸ್ಸಾದ್ರೆ ಹೆಂಗೆ ಬರುತ್ತೆ ಅಂತ ಹೆಂಗಸರು ಬೈದಿರುತ್ತೆ. ನಂಬಿಕೆ ಇಲ್ಲದಿದ್ರೆ ಪಿಕ್ಚರ್ ನೋಡಿ ಕತೆ ಓದಿ ಗೊತ್ತಾಗುತ್ತೆ. ಆ ಮಗು ಸತ್ತೋಗಿದ್ರೆ ಕೃತಜ್ಞತೆ ಇಲ್ಲದಿರೋರು ನೀವು ಜೂಜಾಡಿ ಹಣ ಗೆಲ್ಲಿ ಅಂತ ಆ್ಯಡ್ ಕೊಡ್ತೀರಿ ನೋಡಿ ನೀವು. ಇದು ತಪ್ಪು ಅಂತ ಹೇಳಿದ್ದಕ್ಕೆ ಅವ್ರ ಮನೆ ಹೆಣ್ಣುಮಕ್ಕಳನ್ನು ಬಯಸ್ತೀರಿ, ಮನೆಗೆ ನುಗ್ಗಿಸಿ ಓಡಿಸ್ತೀರಿ ನೋಡಿ. ನಾಚಿಕೆ ಆಗಲ್ಲ ಕಿಚ್ಚ ಸುದೀಪ ನಿನಗೆ? ನಿನ್ನ ಹೆಸರು ಎತ್ತುತ್ತಿರಲಿಲ್ಲ ಯಾಕೆ ನಿನ್ನ ತಂಟೆಗೆ ಅಂತ. ನೀನು ಯಾವಾಗ ಕಂಡವ್ರ ಮನೆ ಹೆಣ್ಮಕ್ಳ ತಂಟೆಗೆ ಬರೋಂಗೆ ಮಾಡಿದೆಯೋ ಇವ್ರನ್ನ? ನಿನ್ನ ಹೆಸರು ಯಾವುದು ನೀನು? ತಿಪ್ಪೆ, ತಿಪ್ಪೆಗಿಂತ ಕೊಚ್ಚೆ, ಕೊಚ್ಚೆಗಿಂತ ಈ ಸ್ಲೀವೇಜ್ ಲೆವೆಲ್ಗೆ ಹೋಗ್ಬಿಟ್ಟಿಯಲ್ಲ ನೀನು. ನಾಚಿಕೆ ಮಾನ ಎಂಥವ್ರಿದಾರಪ್ಪ ಕರ್ನಾಟಕದಲ್ಲಿ? ಅವನೊಬ್ಬ ಇನ್ನೊಬ್ಬ ಇದ್ದಾನೆ ಸಿ ಎಮ್ ಆದರೆ ಅವರವ್ರ ರಿಲೇಷನ್ನು ಒಂದು ಕಡೆ ಇಟ್ಕೋಬೇಕು, ಸೀದಾ ಹೋಗೋದು. ಯಾಕಂದರೆ ನಮ್ಮ ಆಶ್ರಮದ ಭಕ್ತರಂತೆ ಸಿ ಎಮ್. ಸಿ ಎಮ್ ಅಂದರೆ ಅದೊಂದು ಶ್ರೇಷ್ಠ ಪದವಿ ಕಣೋ ಪಾಪ, ಅವ್ರನ್ನೂ ಬದುಕೋಗಿ ಬಿಡಲ್ಲ ಇವರೆಲ್ಲ. ಆ ಶ್ರೇಷ್ಠ ಪದವಿ ಎಲ್ಲ ಧರ್ಮಗಳಿಗೂ ಎಲ್ಲರಿಗೂ ಬೇಕಾದ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಸಿ ಎಮ್ ಅಂತಾರೆ. ಅಲ್ಲಿ ಎಲ್ಲ ಬಂದು ಬಳಗ ಬಾವ ಮಾವ ಮಾಮ ಅಂತ ಇವನು ನಮ್ಮ ಆಶ್ರಮದ ಭಕ್ತರು ಅಂತ ಅವನು ಎಲ್ಲ. ಸಿ ಎಮ್ ಅಂದರೆ ರಾಷ್ಟ್ರದ ಆಸ್ತಿ ಅದು, ಅದಕ್ಕೆ ಬಂಧು ಬಳಗ ಇರೋದಿಲ್ಲ, ಅಂಥ ಪದವಿ ಅದು. ಅವರೆಲ್ಲೋ ಇರ್ತಾರೆ, ಅವರು ಪಾಪ ಏನು ಹೇಳ್ಕೊಳ್ಳೋದಿಲ್ಲ, ಇವರೇ ಹೋಗಿ ಅರ್ಧ ಹಾಳು ಮಾಡ್ತಾ ಇರ್ತಾರೆ. ನ್ಯೂಸ್ ಅವ್ರಿಗೆ ಹೇಳೋದು ನಮ್ಮ ಆಶ್ರಮದ ಭಕ್ತರು ಸಿ ಎಮ್ ಅಂತ. ಅಲ್ಲಿಗೆ ಏನು ಅಂತ ಕರ್ನಾಟಕನ ಏನಂತ ತಿಳ್ಕೊಂಡಿದ್ದೀರಿ ನೀವು? ಸಿ ಎಮ್ ಅಂದರೆ ಜಾತಿ ಕುಲ ಧರ್ಮ ಮತ ಎಲ್ಲವನ್ನು ಮೀರಿ ಕುಳಿತು ಪ್ರತಿಯೊಬ್ಬರ ಒಳಿತು ಬಯಸುವವನು ಅಂತ. ಅವ್ರು ಹಿಂಗೆ ಒಬ್ಬರು ಮಾತು ಕೇಳಿ ಇನ್ನೊಬ್ಬರ ಮಾತು ಕೇಳೋದಿಲ್ಲ ಇಂಥವೆಲ್ಲ ಮಮ ಶುಭವಾಗಲಿ ಏನು ಬಂಧುತ್ವ ಬಳಸ್ಕೊಂಡು. ಅಬ್ರಹಾಂ ಲಿಂಕನ್ನು ವಿಶ್ವೇಶ್ವರಯ್ಯನವ್ರು ನೋಡಿ, ಮಂತ್ರಿ ಆದಾಗ ಎಲ್ಲ ಬಂಧು ಬಳಗನ ಕರೆದು ನೀವೆಲ್ಲ ರೆಕಮೆಂಡೇಷನ್ಗೆ ಬರೋದಾದರೆ ನಾನು ಆ ಪದವಿನೇ ಸ್ವೀಕರಿಸೋದಿಲ್ಲ, ನೀವ್ಯಾರು ಬರಲ್ಲ ಅಂತ ಮಾತು ಕೊಟ್ಟರೆ ನಾಳೆ ನಾನು ಆ ಪದವಿ ಸ್ವೀಕರಿಸ್ತೀನಿ ಅಂದ್ರಂತೆ. ಅಂಥ ಮಹಾನುಭಾವರು ಹುಟ್ಟಿದ ಊರು ನಮ್ಮದು. ಇವರೆಲ್ಲ ಕರೆಕ್ಟಾಗೇ ಇರ್ತಾರೆ ಪಾಪ, ಸಿ ಎಮ್ ಆದ ತಕ್ಷಣ ಚೆನ್ನಾಗಿರಬೇಕು ಅನ್ಕೋತಾರೆ. ನೀವು ಬದುಕೋಗಿ ಬಿಡೋದಿಲ್ವಲ್ಲೋ? ಇನ್ನಾದರೂ ಒಳ್ಳೆ ಕೆಲಸಗಳು ನಡೀಲಿ ನಮ್ಮ ಕರ್ನಾಟಕದಲ್ಲಿ, ಒಳ್ಳೆಯದಾಗಲಿ. ಸೈಕಲ್ ಪಾತ್ ಮಾಡಿಸ್ತೀನಿ ಅಂದರೆ ಎಷ್ಟು ಚೆನ್ನಾಗಿ ಖುಷಿಯಾಯಿತು ಅಹೋರಾತ್ರನ ಅಹೋರಾತ್ರನ ಕನಸು ಅಂದರೆ, ಪೂರಾ ಬೆಂಗಳೂರಲ್ಲಿ ಸೈಕಲ್ ಪಾತ್ ಆದಾಗ ಪೆಟ್ರೋಲ್ ಕಡಿಮೆ ಆಗಿಬಿಡುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ, ಡಾಕ್ಟ್ರುಗಳ ಹತ್ರ ಹೋಗೋರು ಕಡಿಮೆ ಆಗಿಬಿಡ್ತಾರೆ. ಸೈಕಲ್ ಪಾತ್ ಮಾಡಿಸ್ತೀನಿ ಅಂತ ಹೇಳಿದ ಸಿ ಎಮ್ಮು ಅಂಥವ್ರು ಬದುಕೋಗ್ಬಿಟ್ರು, ಚೆನ್ನಾಗಿ ಮಾಡೋಕೆ ಬಿಡಿ ಕೆಲಸ. ಮಾವನಂತೆ ಯಾವ ಕಷ್ಟದಲ್ಲಿ ನಿಮಗೆ ಸಹಾಯ ಮಾಡಬೇಕು, ಮಾವ ಅಂತ ಒಬ್ಬ ನಮ್ಮ ಆಶ್ರಮದ ಭಕ್ತರು ಅಂತ ಒಬ್ಬ. ನಿಮ್ಮ ಆಶ್ರಮದ ಭಕ್ತರಾದರೆ ಅವ್ರು ನಿಮ್ಮ ಆಶ್ರಮಕ್ಕೆ ಬರ್ತಾರೆ, ನೀನ್ಯಾಕೋ ಅಲ್ಲಿ ಹೋಗ್ತೀಯಾ? ಅಡ್ಮಿನಿಸ್ಟ್ರೇಷನಿಗೆ ತೊಂದರೆ ಮಾಡ್ಬೇಕಾ ನೀವೆಲ್ಲ? ಅತಿ ವಿನಯ ದುರುಕ್ತ ಲಕ್ಷಣ ಯಾಕೆ? ಇನ್ನು ಬೇರೆ ಗಿಡಗಳನ್ನ ಕಡಿಸ್ಬೇಕು ಅಂತ ಹೇಳಬೇಕಾ ಅಲ್ಲಿ ಹೋಗ್ಬಿಟ್ಟು? ಯಾರು ಸಿ ಎಮ್ ಆದರೆ ಅವ್ರು ಬಾಲ ಹಿಡಿಯೋದು, ಯಾರು ಎಲ್ಲರಿಗೂ ಒಳ್ಳೆಯವನು ಅನಂತಯ್ಯ ಅನ್ನೋ ಥರ, ಇಂಥವ್ರನ್ನೆಲ್ಲ ದೂರ ಹಿಡಿ ಅಧಿಕಾರಿಗಳೇ, ಸಿ ಎಮ್ಗಳೇ. ಯಾಕಂದರೆ ಚಾಣಕ್ಯ ಚಂದ್ರಗುಪ್ತನ ಕಾಲದಲ್ಲಿ 10,000 ಇಂಥ ಸಂತರನ್ನ ಅರೆಸ್ಟ್ ಮಾಡಿಸ್ತಾನೆ ಚಾಣಕ್ಯ. 24 ಗಂಟೆ ಅಧಿಕಾರಿಗಳ ಮನೆಗಳಿಗೆ ಸುತ್ತಿ ಅವ್ರ ತಲೆ ಕೆಡಿಸಿ ಅವರು ಇವ್ರು ಹೇಳಿದ ದಾರಿಲೇ ನಡೆಯೋಂಗೆ ಮಾಡಿ ದೇಶ ಭ್ರಷ್ಟ ಹಿಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅವ್ರಿಗೇನು ಅಧಿಕಾರ ತೊಗೊಳಕ್ಕೆ ಬಿಡೋದಿಲ್ಲ, ಏನು ಡಿಸಿಷನ್ ತೊಗೊಳಕ್ಕೆ ಬಿಡಲ್ಲ ಇವರೇ. ಇಂಥವ್ರನ್ನ ವಿಧಾನಸೌಧಕ್ಕೆ ಸೇರಿಸಲೇಬೇಡಿ ನೀವು. ಏನು ಕೆಲಸ ಅಲ್ಲಿ ವಿಧಾನಸೌಧದಲ್ಲಿ? ವಿಧಾನಸೌಧನ ಹೆಂಗೆ ನೋಡ್ಕೊಳ್ಳಿ ನೀವು? ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ, ಚೆನ್ನಾಗಿ ನಡೆಸಿ. ಸೈಕಲ್ ಪಾತ್ ವಿಚಾರ ಕೇಳಿ ತುಂಬ ಗೌರವ ಬಂತು. ಸೈಕಲ್ ಪಾತ್ ನೀವು ಮಾಡಿದ್ರಿ, ಸೈಕಲ್ ಟ್ರ್ಯಾಕ್ಗಳು, ನಿಮಗೆ ಅರ್ಥ ಆಗುತ್ತೆ ಬೆಂಗಳೂರು ಎಷ್ಟು ಉದ್ಧಾರ ಆಗತ್ತೆ ಅಂತ. ಎಲ್ಲ ನೋಡಿದ್ರು ಅಟ್ಟಕಟ್ಟ ಫಿಟ್ ಇರೋವಂಥ ಜನ ಓಡಾಡೋಕ್ಕೆ ಶುರು ಮಾಡ್ತಾರೆ ನೋಡಿ. ಹೆಣ್ಣು ಗಂಡು ಮಕ್ಕಳು ಎಲ್ಲ ಸೈಕಲ್ಗಳು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಆ ಕೆಲಸ ಬೇಗ ಮಾಡಿ. ಇಂಥದ್ದು ಇನ್ನೂ ಒಳ್ಳೆ ಒಳ್ಳೆ ನಿರ್ಧಾರಗಳು ನಿಮ್ಮಿಂದ ಬರಲಿ ಅಂತ ಅವ್ರ ಹತ್ರ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನ ಕೇಳ್ಕೊತಾ ಇದ್ದಾನೆ. ಇನ್ನು ಇಂಥ ಮೀನಿಂಗ್ಲೆಸ್ ಪೀಪಲ್ನ, ತಪ್ಪಿತಸ್ಥರು, ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹತ್ರ ಬರೋರನ್ನೆಲ್ಲ ಸೇರಿಸ್ಬೇಡಿ ದಯವಿಟ್ಟು. ನಮಗೆ ಇನ್ಸೆಕ್ಯೂರಿಟಿ ಬರುತ್ತೆ, ಅಯ್ಯೋ ಇವರು ಏನು ಬಂಧು ಬಳಗದಿಂದ ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಎಲ್ಲರನ್ನೂ ಮಟ್ಟ ಹಾಕಿ ದೂರ ಇಟ್ಬಿಡಿ, ಎಲ್ಲರೂ ಒಂದೇ. ನಿಮಗೆ ಒಂದು ಬೀದಿಲಿ ವಡಾಪಾವ್ ಮಾರೋನಿಂದ ಹಿಡಿದು
ದೋಸೆ ಮಾರೋ ವ್ಯಕ್ತಿಯಿಂದ ಹಿಡಿದು ಸ್ಮಶಾನದಲ್ಲಿ ಕೆಲಸ ಮಾಡೋ ವ್ಯಕ್ತಿಯಿಂದ ಹಿಡಿದು ಸ್ಕೂಲ್ಗೆ ಹೋಗೋ ಮಗುವಿನಿಂದ ಹಿಡಿದು ದೊಡ್ಡ ಅಧಿಕಾರಿ ನಿಮ್ಮ ಸ್ವಂತ ಮಗ ಅನ್ನೋವರೆಗೂ ಸಮನಾಗಿ ನೋಡ್ಕೋಬೇಕು ಸಿ ಎಂ. ಇದು ಕರ್ನಾಟಕದಲ್ಲಿ ಇದುವರೆಗೂ ಆಗಿರಬಾರ್ದು ಅಂತ ಸಿ ಎಂ ಅನ್ನಿಸ್ಕೊಂಡ್ರೆ ಒಳ್ಳೇದಾಗುತ್ತೆ, ನಮಗೆ ಖುಷಿಯಾಗುತ್ತೆ. ಇಂಥವ್ರಿಗೆಲ್ಲ ಮಣೆ ಹಾಕ್ಬಿಡಿ ನೀವು. ಧನ್ಯವಾದ ಅಹೋರಾತ್ರ.